ನಗರದ ತಾರಾಫೈಲ್ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹಾಗೂ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ IFA ಸಂಯುಕ್ತಾಶ್ರಯದಲ್ಲಿ ಕಲಿ ಕಲಿಸು ಯೋಜನೆ ಅಡಿಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ಕಲಬುರಗಿಯ ಸೂಫಿ ಸಂತ ಖಾಜಾ ಬಂದೆ ನವಾಜ್ ದರ್ಗಾ ಕಲಾ ಅಂತರ್ಗತ ಅನುಸಂಧಾನ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ತಾರಾಫೈಲ್ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಐತಿಹಾಸಿಕ ಪ್ರಸಿದ್ಧವಾದ ಕಲಬುರಗಿಯ ಸೂಫಿ ಸಂತ ಖಾಜಾ ಬಂದೆನವಾಜ್ ದರ್ಗಾ ಕಲಾ ಅಂತರ್ಗತ ಅನುಸಂಧಾನ ಸಮಾರೋಪ ಸಮಾರಂಭವನ್ನು ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಕ್ರಪ್ಪಗೌಡ ಬಿರಾದರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸೂಫಿ ಸಂತ ಖಾಜಾ ಬಂದೆನವಾಜ್ ಅವರು ಪ್ರಸಿದ್ಧ ಸಂತರು. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಈ ಭಾಗದ ಶ್ರೇಯಸ್ಸಿಗಾಗಿ ಶ್ರಮಿಸಿದರು ಎಂದು ಅಭಿಪ್ರಾಯಪಟ್ಟರು. ಹೆಂಡಿ ಹೊಡಿತಕ್ಕಂತಹ ಸ್ಥಿತಿಯಲ್ಲಿ ಹಾಗೆ ಮಗ್ಗಲದಲ್ಲಿ ಒಂದು ಹಾಕೊಂಡು ಒಂದು ಸೀರೆ ಇಟ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಮಾಡಿ ಅಲ್ಲಿ ಹೋಗಿ ಮತ್ತೊಂದು ಸೀರೆ ಉಟ್ಕೊಂಡು ಪಾಠ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಸಾವಿತ್ರಿಬಾಯಿ ಫುಲೆಯವರಿಗೆ ಸಲ್ತದೆ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥವ್ರು ನಮ್ಮ ಶಂಭುಲಿಂಗ್ ವಾಣಿಯಾಗಲಿ ಮತ್ತು ಆಜಾದ್ ಅವರಾಗಲಿ ಅನ್ವೇಷಕರು ಇಬ್ಬರು ಹುಡುಕಾಟ ಸದಾ ಕಾಲ ಹುಡುಕಾಟ ಮತ್ತು ಸಮಾಜದ ಸಾಮರಸ್ಯವನ್ನು ಅವರಿಂದ ಬಿತ್ತುವಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾರೆ. ಈಗ ನಮ್ಮ ಆಜಾದ್ ಅವರು ಕಲಿ ಕಲಿಸು, ಬರೀ ಕಲಿಸೋದಲ್ಲ ಕೆಲಸ, ನಾವು ಕಲಿಬೇಕು ಕಲಿಯುತ್ತಾ ಕಲಿಸ್ಬೇಕಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಆತನ ಫೋಟೋಗ್ರಾಫಿಯನ್ನು ನೋಡಿದಾಗ ಎಷ್ಟೋ ಸಲ ಖುಷಿಪಟ್ಟಿರ್ತೀನಿ. ಆದರೆ ಆತ ವಾಪಸ್ ಹೇಳಲಿಕ್ಕೆ ಅದು ಅವಕಾಶ ಇಲ್ಲದಂಗೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಅಡ್ಮಿನ್ ಬರೀ ಇದೇ ಆಗ್ತದೆ, ಸುಮ್ಮನೆ ನೋಡಲಿ ಖುಷಿಪಡಲಿ, ನನಗೆ ಯಾವುದೋ ಅವರ ಹೆಗ್ಗಳಿಕೆ ಬೇಡ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಏನು ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕವ್ವಾಲಿದು ಮತ್ತು ಚಿತ್ರಕಲಾ ಪ್ರದರ್ಶನಗಳೆಲ್ಲ ಇದೆಲ್ಲ ಮಾಡಿದ್ದು ನೋಡಿದ್ರೆ ನಿಜವಾಗ್ಲೂ ನೀವು ಎಲ್ಲ ಪುಣ್ಯ ಮಾಡಿರ್ತಕ್ಕಂಥ ಮಕ್ಕಳೇ. ಇವತ್ತು ರಾಜ್ಕುಮಾರ್ ಅಂತವರು ಉಳಿದೆಲ್ಲ ತಂಡದೊಂದಿಗೆ ಕೆಲಸ ಮಾಡಲಿಕ್ಕಿದ್ದಾರೆ. ಹೊಸತನವನ್ನು ತಂದು ಇಲ್ಲೇ ಹಾಕಬೇಕು ಅಂತೇಳಿ ತಾಜೂನ್ ಅಂತವರು ನಮ್ಮ ಪ್ರೊಫೆಸರ್ ವಾಣಿಯವರು ಇವರು ಡಿಗ್ರಿ ಕಾಲೇಜ್ ಬಂದು ಬೇರೆ ಕಡೆಗೆ ಎಲ್ಲಿ ಹೋಗೋದೇ ಇಲ್ಲ, ಅವರು ಗೊತ್ತಿರಲಿ ಸರ್ ಬರಲೇ, ನೀವು ಯಾರು ಕರೆದ್ರೆ ಬರಲ್ಲ. ಅದರಾಗಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಡಿಗ್ರಿ ಇದೆ, ಅವರು ಡಿಗ್ರಿ ಇದ್ದರೆ ಮಾತ್ರ ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಯೂನಿವರ್ಸಿಟಿ ಇದ್ರೂ ಹೋಗ್ತಾರೆ. ಆದರೆ ವಾಣಿಯವರು ಇಲ್ಲಿಂದ ಹಿಡ್ಕೊಂಡು ಸಣ್ಣ ಮಕ್ಕಳಿಗೆ ನಾನು ಬರಬೇಕು ಆ ಸೇವೆಯನ್ನು ಕೊಡಬೇಕು ಅಂತೇಳಿ ಎಷ್ಟು ಅನ್ವೇಷಣೆ ಇದೆ ಅಂತೇಳಿದ್ರೆ ಆತ ಇತಿಹಾಸ ನಮಗೆ ಇತಿಹಾಸ ಗೊತ್ತೇ ಇಲ್ಲ. ಆತನ ಬಾಯಿಂದ ಕೇಳಿದ್ರೆ ಗಂಟೆಗಟ್ಟಲೇ ಕೇಳಿದರೆ ನೀವೆಲ್ಲ ಹೋಗಿ ಬಂದಿರಬೇಕು ಅವ್ರ ಜೊತೆಗೆ, ಹೌದಿಲ್ಲ? ಇಲ್ಲೇ ಇದ್ದೀವಿ, ಶರಣ ಬಸವೇಶ್ವರ ಬಗ್ಗೆ ಗೊತ್ತಿಲ್ಲ, ಖಾಜಾ ಬಂದೆನವಾಜ್ ಬಗ್ಗೆ ಗೊತ್ತಿಲ್ಲ, ನಮ್ಮದೇ ಕೋಟೆ ಇದೆ ಕೋಟೆ ಬಗ್ಗೆ ಗೊತ್ತೇ ಇಲ್ಲ, ಸುಮ್ಮನೆ ನೋಡ್ಕೊಂಡೋಗಿ ಬರ್ತಾ ಇದ್ದೀವಿ, ಫಿರೋಜಾಬಾದ್ ಬಗ್ಗೆ ಗೊತ್ತಿಲ್ಲ. ಆತ ಹೇಳಲಿಕ್ಕೆ ನಿಂತರೆ ಏನು ಇಷ್ಟೆಲ್ಲ ಇತಿಹಾಸದಲ್ಲಿ ಸಮೃದ್ಧಿ ಇದ್ದೀವಾ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಒಂದು ಕಣಿ ಇದೆ ಆತನ ಹತ್ರ. ಅಂಥವ್ರು ನಿಮ್ಮೊಂದಿಗೆ ಬಂದು ನಿಮ್ಮ ಜೊತೆ ಜೊತೆಗೆ ಕೂಡಿ ಬೇರೆ ಕಡೆಗೆ ಎಲ್ಲೂ ಇಂಥ ಪ್ರೊಫೆಸರ್ದು ಇದು ಸಿಗಲ್ಲ ನಿಮಗೆ, ಈ ಜ್ಞಾನದ ಒಂದು ಹರು ಏನಿದೆ ಅಲ್ಲ ಅದರ ಒಂದು ಉಣಬಡಿಸುವಂಥ ಕೆಲಸ ಇವರಿಬ್ಬರು ಮಾಡ್ತಾ ಇದ್ದಾರೆ. ತಾಜುದ್ದೀನ್ ಅವರು ಇಲ್ಲಿ ನಿಮ್ಮೊಂದಿಗೆ ಇದು ಎಲ್ಲ ಯಾಕೆ ಮಾಡಿದರು ಅಂತ ಹೇಳಿದ್ರೆ ಮೂಲ ಉದ್ದೇಶ ಗೊತ್ತಿದೆ ಅವರಿಗೆ, ಕಮಲ ಅರಳುವುದು ಕೆಸರಿನಲ್ಲಿ ಪ್ರತಿಭೆ ಅರಳುವುದು ಗುಡಿಸಿಲಲ್ಲಿ ಅಂತ ಹೇಳ್ತಾರೆ. ಗೊತ್ತಾ, ಕಮಲ ಎಲ್ಲಿ ಅರಳುತ್ತದೆ? ಕೆಸರಿನಲ್ಲಿ ಅರಳುತ್ತದೆ. ಪ್ರತಿಭೆಗಳೇನು ಅರಳವ ಇವತ್ತು ಅವೆಲ್ಲ ಗುಡಿಸಿಲಿನಲ್ಲೇ ಅರಳುತ್ತವೆ, ಜಾಸ್ತಿ ಗುಡಿಸಿಲಿನಲ್ಲೇ ಅರಳೋದು. ಅದಕ್ಕೆ ಅಂಥ ಅರಳಿಸಬೇಕಾದಂಥ ಕೆಲಸಕ್ಕೆ ಕಣಿಯಾಗಿ ಸಾಕಷ್ಟು ದೊಡ್ಡ ದೊಡ್ಡ ಶಾಲೆಗಳದಾವ, ಸಂಖ್ಯೆ ಜಾಸ್ತಿ ಇದೆ ಬೇಕಾದಷ್ಟು, ಆದರೆ ಅಲ್ಲಿ ಹೋಗಿಲ್ಲ ಇವರು. ಯಾಕೆಂದರೆ ಎಲ್ಲಿ ನಮಗೆ ಕೊನೆ ಸ್ತರದ ಮಗು ಅಂತ ನಾವು ಹೇಳ್ತಾ ಇದ್ದೀವಿ, ವಂಚಿತವಾದಂಥ ಮಗು ಇದೆ ಮತ್ತು ಅಲ್ಲಿ ಪಾಲಕರ ಒಂದು ಬೇರೆ ಬೇರೆ ಅವರು ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕಷ್ಟಪಡುವಂಥ ಒಂದು ಪಾಲಕರ ಒಂದು ಗುಂಪಿದೆ. ಅಂಥ ಮಕ್ಕಳಿಗಾಗಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು, ಈ ತಾರ್ಫೈಲ್ ಶಾಲೆಯ ಮಕ್ಕಳಿಗೆ ಬದಲಾವಣೆಯನ್ನು ತರಬೇಕು. ಇವತ್ತು ನಿನ್ನೆ ಪತ್ರಿಕೆಯಲ್ಲೆಲ್ಲ ಚೆನ್ನಾಗಿ ಬರೆದಿದ್ದಾರೆ, ತಾರ್ಫೈಲಿನ ಮಗು ರಾಷ್ಟ್ರಮಟ್ಟಕ್ಕೆ ಹಾಕಿಗೆ ಹೋಗಿದೆ ಅಂತ, ಹೌದಲ್ಲ? ನಿಮಗೆಲ್ಲ ಇವೆಲ್ಲವುಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಲೆವೆಲಲ್ಲಿ ನೋಡುವಂಥ ಗಟ್ಟಿತನ ಇದೆ ನಿಮ್ಮ ಹತ್ರ, ಒಂದಿಷ್ಟು ಸೂಕ್ತವಾದಂಥ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ ನಿಮ್ಗೆ. ಬೇರೆ ಏನೇನಲ್ಲ, ಒಳಗಡೆ ಶಕ್ತಿ ಇದೆ, ತಾಕತ್ತಿದೆ, ಅದನ್ನು ಬೆಳೆಸಿ ತೋರಿಸುವಂಥ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ನಿಮಗೆ. ಅದನ್ನು ನಮಗೆ ಇರ್ತಕ್ಕಂಥ ನಮ್ಮ ಶಿಕ್ಷಕರು ಮತ್ತು ವಿಶೇಷವಾಗಿ ಈ ಶಾಲೆನ ಆಯ್ಕೆ ಮಾಡ್ಕೊಂಡಿರೋರು, ಯಾಕೆಂದರೆ ನಮ್ಮ ಈ ತಾರ್ಪಾಲ್ ಶಾಲೆ ಅಂದರೆ ಏನು ರೀ, ಮಕ್ಕಳು ಎಲ್ಲಿದೋ ಬರ್ತಾವೋ ಹೇಗೆ ಮಾಡ್ತಾವೋ ನಮ್ಗೆ ಇದೇ ಇರಲ್ಲ, ಕಿರಿಕಿರಿ ಮಾಡ್ತಾರೆ ಹಾಗೆ ಈಗ ಅಂತಾರೆ, ಏನಿರಲ್ಲ.
ಒಳ್ಳೆಯವೇ, ಮಕ್ಕಳೆಲ್ಲವೂ ಒಳ್ಳೆಯವೇ, ಒಳ್ಳೆಯವೇ ಇರ್ತಾರೆ ಮಕ್ಕಳು. ನೀವು ಯಾವುದೋ ಪರಿಸ್ಥಿತಿಗೆ ಆ ಥರ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ನಮಗೆ, ನಿಮ್ಮ ಫಿಸಿಕಲ್ ಟೀಚರ್ ಇವತ್ತು ತಾಲೂಕಕ್ಕೆ ಹೋಗ್ತಾ ಇದ್ದಾರೆ ಪ್ರಮೋಷನ್ ಆಗಿ, ಒಬ್ಬ ಕ್ಲಾಸ್ ಟು ಅಧಿಕಾರಿಯಾಗಿ, ಗೆಜೆಟೆಡ್ ಅಧಿಕಾರಿಯಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಅವಕಾಶ ಕೊಡ್ತಿದ್ರೆ ನನಗೆ ಅನಿಸ್ತಿತ್ತು, ನನಗೂ ಖುಷಿ ಪಟ್ಟಿದ್ದೀನ. ನೀವೆಲ್ಲ ಡ್ಯಾನ್ಸ್ ಮಾಡೋದು ಅದೆಲ್ಲ ನೋಡಿದಾಗ ನಾನೇನು ಬೇಜಾರು ಮಾಡಿಕೊಂಡಿಲ್ಲ ಡಾಕ್ಟರ್, ಯಾಕೆಂದರೆ ಕೊಡಲಿ ಅವಕಾಶ ಅಂತ. ಬೇರೆಯವ್ರಿಗೆ ಒಂದೊಂದೇ ಅವಕಾಶ ಕೊಟ್ಟರೆ ಇತ್ತು ಹೆಚ್ಚು ಕೊಡ್ತಾ ಇದ್ದಾನೆ, ಕೊಡಲಿ ಮಕ್ಕಳೆಲ್ಲ ಬೆಳೀಲಿ ಕುಣಿಲಿ ಕುಪ್ಪಳಿಸಲಿ ಅಂತ. ಆದರೆ ಬೇರೆ ಶಾಲೆಗಳಲ್ಲಿ ಬೇಕಾದಷ್ಟು ಕಾಸ್ಟ್ಯೂಮ್ಗಳನ್ನು ಕೊಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಒಬ್ಬೊಬ್ಬರು 1,000, 2,000, 3,000 ಕೊಟ್ಟು ಡ್ರೆಸ್ಗಳನ್ನು ತರ್ತಿರ್ತಾರೆ. ಸಮಾರಂಭದಲ್ಲಿ ಮಕ್ಕಳಿಂದ ನಡೆದ ಕವಾಲಿ ಗಾಯನ ಮತ್ತು ಚಿತ್ರಕಲಾ ಪ್ರದರ್ಶನವು ಗಮನ ಸೆಳೆಯಿತು. ಶಾಲೆ ಮಕ್ಕಳ ಕವಾಲಿ ಗಾಯನ ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು. ಸಮಾರಂಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಭುಲಿಂಗ್ ವಾಣಿ, ಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.